ಪದವಿ ಅಂತೂ ಒಂದೇ ಕಾಲೇಜಿನಲ್ಲಿ ಮುಗಿದು ಹೋಯಿತು. ಆದರೆ ನಮ್ಮ ಪ್ರೀತಿಯ ವಿಷಯ ಮನೆಯಲ್ಲಿ ಹೇಳಿದರೆ ನಮ್ಮ ಅತ್ತಿಗೆ ಒಪ್ಪಿಕೊಳ್ಳಬಹುದು, ಯಾಕಂದರೆ ಅವಳ ಮೇಲೆ ನನಗೆ ನಂಬಿಕೆ ಇದೆ. ಆದರೆ ಏಕೋ ನಮ್ಮ ಅಣ್ಣನ ಮೇಲೆ ಅನುಮಾನ. ಒಂದು ವೇಳೆ ನಮ್ಮ ಪ್ರೀತಿಯನ್ನು ಒಪ್ಪದೆ ಹೋದರೆ ಮುಂದಿನ ಜೀವನ? ನಿಮ್ಮ ಅಣ್ಣನ ಭಯವೇನಿದೆ? ಭಯವಿಲ್ಲರಾದ ಭಯವಿಲ್ಲರಾದ ಎಲ್ಲಿ ನಮ್ಮ ಅಣ್ಣ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಗೌರವವನ್ನು ಕಳೆದುಕೊಳ್ಳುತ್ತಾನೆಂದು ಅದು ನನಗೆ ಒಂದು ಚಿಂತೆ ಕಾಡುತ್ತಿದ್ದೀರಾದ. ಒಂದು ವೇಳೆ ನಿಮ್ಮ ಮನೆಯವರು ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ತಾ ಹೋದ್ರೆ ನಿಮ್ಮ ಊರಿನಲ್ಲಿ ನಾವೊಂದು ಚಿಕ್ಕದಾದ ಆಸ್ಪತ್ರೆ ತೆರೆಯೋಣ. ಇದಕ್ಕೆ ನಮ್ಮ ತಂದೆಯವರು ಸಹಾಯ ಪಡೆದ್ರಾಯ್ತು. ರಾಧಾ, ನಮ್ಮ ಅಣ್ಣ ನಮ್ಮ ಹಳ್ಳಿಯಲ್ಲಿ ಯಾರು ಅಂಗವಿಲ್ಲದೆ ಸ್ವಾಭಿಮಾನಿಯಾಗಿ ಜೀವನ ನಡೆಸುತ್ತಿದ್ದಾನೆ. ನಾವೇ ಅವನ ಹಾದಿಯಲ್ಲಿ ಜೀವನ ನಡೆಸೋಣ. ನಿಮ್ಮ ತಂದೆ ಸಹಾಯ ನನಗೆ ಬೇಡ. ನೋಡಿ, ನಿಮ್ಮನ್ನೇ ನಂಬಿ ಬಂದೋಳು ನಾನು. ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ. ಓಕೆ, ಇರಲಿ. ರಾಧಾ, ಇವತ್ತಿನ ವಿಷಯ ನಿನಗೆ ಗೊತ್ತೇ? ಇಲ್ಲ, ಅಂತ ತಿನ್ರಿ. ಇವತ್ತು ಇವತ್ತು ನಾನು ನಿನಗೆ ಲವ್ ಪ್ರಪೋಸ್ ಮಾಡಿದ ದಿನಕ್ಕನೇ ಮರೆತೇ ಬಿಟ್ಟಿಯ. ಅದೇ ಇವತ್ತೇ ಅಂತ ಖಚಿತವಾಗಿ ಹೇಗೆ ಹೇಳ್ತೀರಾ? ಹೇಗೆಂದರೆ ಇವತ್ತು ನಮ್ಮ ಅಣ್ಣನ ಬರ್ತಡೇ ಕಣೇ, ಆ ಬರ್ತಡೇ ದಿವಸನೇ ನಿನಗೆ ಲವ್ ಪ್ರಪೋಸ್ ಮಾಡಿದ್ದೆ ನಾನು. ಅದು ನೆನಪಿಗೆ ಬಂತು. ಚಿಕ್ಕ ವಯಸ್ಸಿನಲ್ಲೇ ಕೂಲಿ ನಾಲಿ ಮಾಡಿ ನನ್ನನ್ನು ಕಷ್ಟಪಟ್ಟು ಓದಿಸಿ ದೊಡ್ಡ ಡಾಕ್ಟರ್ ಪದವಿ ಮಾಡಿದ್ದಾನೆ ನನ್ನ ಅಣ್ಣ. ಕೂಲಿ ನಾಲಿ ಮಾಡೋರಿಗೆ ಯಾಕ್ರಿ ಹುಟ್ಟಿದ ಹಬ್ಬ? ಡೋಂಟ್ ಅಂಡರ್ಸ್ಟ್ ಮೈ ಬ್ರದರ್, ಬಿಕಾಸ್ ಹೀ ಈಸ್ ಒನ್ ಆಫ್ ದಿ ಬೆಸ್ಟ್ ಗ್ರಾಜ್ಯುಯೇಟರ್ ಇನ್ ಮೈ ವಿಲೇಜ್. ಅಂತದ್ರಲ್ಲಿ ನೀನು ಏನ್ರಿ ನಿಮ್ಮನ್ನ ಪದವಿದಾರನಿ? ಹೌದು, ಕಡುಬಡತನದಲ್ಲಿ ಹುಟ್ಟಿದ್ರು ನನ್ನ. ಹಳ್ಳಿಯಲ್ಲಿ 16 ಕಿಲೋಮೀಟರ್ ನಡೆದು ತನ್ನ ಪದವಿಯನ್ನು ಮುಗಿಸಿಕೊಂಡಿದ್ದಾನೆ. ಅಂಥವನ ಬಗ್ಗೆ ನೀನು ಈ ರೀತಿ ಮಾತನಾಡ್ತೀಯಲ್ಲ ರಾಧಾ. ಯಾಕೆ ನಿಮ್ಮನ್ನನಿಗೆ ಬೈದಿ ಅಂತ ಕೋಪನ? ಇಲ್ವ ಮತ್ತೆ, ಅಣ್ಣನ ಬೈದರೆ ಕೋಪ ಬರೋದಿಲ್ಲವೇ? ಈ ನಿಮ್ಮ ಕೋಪನ ಹೇಗೆ ಇಳಿಸ್ಬೇಕು ಅಂತ ನನಗೆಲ್ಲ ಗೊತ್ತು. ಅದು ಹೇಗೆ?
ಗೀತಾ ಗೀತಾ ಏನ್ರಿ ಕರೆದ್ರಿ ಏನು ಏನು ಇವತ್ತು ನನ್ನ ಪತಿನಾಯರು ಹೆಗಲಿಗೆ ಬಾರ್ಕಲ್ ಹಾಕಿಕೊಂಡು ಬಂದಿದ್ದು ನೋಡಿದರೆ ಹಸಿದ ಹೊಡೆಲು ತುಂಬಿದಂತಾಯ್ತು ಬಿಡಿ. ನನಗೆ ಎಷ್ಟು ಸಂತೋಷ ಆಗುತ್ತಿದೆ ಗೊತ್ತಾ ಗೀತಾ? ರೈತರಿಗೆ ಭಾಷಣವನ್ನು ಕೊಟ್ಟ ಮಳಿರಾಯ, ರೋಯಿನ ಮಳೆ ಬಂದರೆ ಓಣಿಯೆಲ್ಲ ಕಾಳುವಂತೆ. ಇವತ್ತು ಚೆನ್ನಾಗಿ ಮಳೆ ಬಿದ್ದು ಭೂಮಿ ತಾಯನ್ನು ಹದಗೊಳಿಸಿದ್ದಾಳೆ. ಹಾ ಗೀತಾ, ಊರ ಮುಂದೆ ಹೊಲ ಬಿದ್ದಲಿಕ್ಕೆ ಹೋಗೋಣ. ನೀನು ಎಲ್ಲ ತಯಾರನ್ನು ಮಾಡಿಕೊ, ನಾನು ಎತ್ತುಗಳಿಗೆ ನೀರನ್ನು ಕುಡಿಸಿ ಬರ್ತೇನೆ. ಆಯ್ತು ಬಿಡಲಿ. ಇಂದು ಇದೇ ಊರಿನಲ್ಲಿ ಆನನ ದೇವರಿಗೆ ತುಪ್ಪದ ದೀಪ ಹಚ್ಚಿ ಬರುತ್ತೇನೆ. ಯಾಕಂದ್ರೆ ಈ ವರ್ಷವಾದರೂ ಚೆನ್ನಾಗಿ ಬೆಳೆದು ಬೆಳೆಯನ್ನೆಲ್ಲ ರೈತರನ್ನ ಗೋಳನ್ನು ದೂರ ಮಾಡೆಂದು ಆ ದೇವರಲ್ಲಿ ನಾನು ಬೇಡಿಕೊಂಡು ಬರ್ತೇನೆ. ಹಾ ಗೀತಾ, ಈ ಬುತ್ತಿ ಕುಂಕುಮ ಕಾಯಿ ಉದುಬತ್ತಿಯನ್ನು ತೆಗೆದುಕೊಂಡು ನೈವೇದ್ಯ ತೆಗೆದುಕೊಂಡು ಹಾಗ ಶಿವನು ಬಾಳಮ್ಮನ ಕರ್ಕೊಂಡು ಬರಬೇಕು. ಏನ್ರಿ ಅವ್ರು ಯಾರು? ಶಿವಮ್ಮ ಬಾಳಮ್ಮ ಅವರೆಲ್ಲ ಯಾಕೆ ಬೇಕ್ರಿ? ನಾನೆಲ್ಲ ಏನು? ಹಾ ಗೀತಾ, ನೀವು ಆ ಕಡೆಯನ್ನು ಹಾಕಲು ಬರ್ತಿದೀಯ? ಯಾಕ್ರಿ, ನೀವು ನನ್ನ ಜೊತೆಯಲ್ಲಿ ಇರುವಾಗ ಅವೆಲ್ಲವೂ ತಾವೇ ಬರುತ್ತವೆ. ನಿನ್ನನ್ನು ಪಡೆದು ನಾನು ಧನ್ಯ. ಈ ಕಾಲದಲ್ಲಿ ಕಲಿತ ಹುಡುಗಿಯರು ಹೊಲದ ದಾರಿಯನ್ನೇ ನೋಡಲಾರು. ನೋಡಿ, ಜೀವನ ಅಂದರೆ ಎರಡು ರಥದ ಗಾಲಿ ಇದ್ದ ಹಾಗೆ. ಹಾಗೆ ಸಂಸಾರದಲ್ಲಿ ಬಂದು ಎಷ್ಟು ಕಷ್ಟ ಬಂದರೂ ನಡೆಯುವುದು ಹೆಣ್ಣಿನ ಧರ್ಮ ಅಲ್ವೇ? ಅದರಂತೆ ಬಸವನವರು ಒಂದು ಮಾತು ಹೇಳಿದ್ದಾರೆ, ಏನಂತ ನೀವು ಕೇಳಿಲ್ವೇ? ಕಾಯಕವೇ ಕೈಲಾಸವೇ ಎಂದು. ಹಾ ಗೀತಾ, ಬರೀ ಬಾಯಿ ಮಾತಿನಿಂದ ಕಾಲ ಕಳೆಯೋ? ಈ ಹಸಿರು ಹೊಟ್ಟೆ ಏನಾದ್ರು ಋಣ ಬಡಿಸಿಯೋ? ಏನು ನನ್ನ ಪತಿದೇವರಿಗೆ, ಈಗಾಗಲೇ ಒಳಗಡೆ ಬಿಸಿ ಬಿಸಿಯಾಗಿ ಹುಗ್ಗಿ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ. ನೀವು ಊಟ ಮಾಡುವರಂತೆ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಹೌದು, ನಿಮ್ಮ ತಮ್ಮ ಓದೋದನ್ನು ಮುಗಿಸಿಕೊಂಡು ಬರ್ತೀನಿ ಅಂತ ಹೇಳಿ ಹೋದವನು ಇನ್ನುವರೆಗೂ ಬಂದಿಲ್ಲ. ಅಂದ ಹಾಗೆ ನಿಮ್ಮ ತಮ್ಮ ಡಾಕ್ಟರು, ನೀವು ನೋಡಿದ್ರೆ ರೈತ, ನನಗೆ ಇಷ್ಟೆಲ್ಲ ನೋಡಿದ್ರೆ ನನಗೆ ಎಷ್ಟು ಸಂತೋಷವಾಗುತ್ತದೆ ಗೊತ್ತಿಲ್ಲ. ಎಷ್ಟು ಸಂತೋಷ ಆಗುತ್ತದೆ ಈ ಕಲಿಯುಗದಲ್ಲಿ ತಮ್ಮ ಅಣ್ಣನ ಮಾತು ಅಂದರೆ ತಮ್ಮನಿಗೆ ವೇದವಾಕ್ಯ. ಅಂಥದ್ರಲ್ಲಿ ಅಣ್ಣ ತಮ್ಮಂದರಲ್ಲಿ ಇರುವುದು ನೋಡಿದರೆ ಇದನ್ನೇ ಮೊದಲ ಸಲ ಅನ್ನುತ್ತದೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಿರುವುದು ಯಾವ ಜನ್ಮದ ಪುಣ್ಯರೇ ನನಗೆ. ಹೌದು, ಈ ಕಲಿಯುಗದಲ್ಲಿ ಎಷ್ಟೋ ಕಲಿತ ಹುಡುಗಿಯರು ನೋಡಿದರೆ ನೌಕರಿ ಇದ್ದ ಗಂಡನೇ ಬೇಕು, ಶ್ರೀಮತಿಕೆಯೂ ಬೇಕು, ಹಾಗೆ ಕಾರು ಬಂಗಲೆ ಇರಬೇಕು ಎಂದು ಸವಾಲು ಹಾಕುವ ಈ ಕಲಿಯುಗದಲ್ಲಿ ಈ ಬಡ ಪದಿದರನ್ನು ಕೈ ಹಿಡಿದು ನಮ್ಮ ಮನೆಯನ್ನು ಸಂಸಾರ ದಾರಿಯ ದೀಪವಾಗಿ ಮಾಡಿಬಿಟ್ಟೆ. ನಾನೇ ನಿಜವಾದ ಪುಣ್ಯವಂತ. ಹಿರಿಯರು ಹೇಳಿದಂತೆ ಅಡಿಗೆ ಮನೆ ಶಾಂತವಾಗಿದ್ದರೆ ಎಲ್ಲವೂ ಶಾಂತವಾಗಿರೋದು. ಹಾ ನಡೆಯುತ್ತಾ, ಹೊಟ್ಟೆ ಹಸುವಾಗಿದೆ. ಹೌದು ಹೌದು, ಈಗಾಗಲೇ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬಿಸಿ ಬಿಸಿಯಾಗಿ ಹುಗ್ಗಿ ಇದೆ, ತುಪ್ಪ ರೆಡಿ ಆಗಿಟ್ಟಿದೆ, ಮತ್ತು ಸಜ್ಜೆ ರೊಟ್ಟಿ, ಹಸಿ ಚಟ್ನಿ, ಶೇಂಗಾ ಚಟ್ನಿ ಎಲ್ಲ ರೆಡಿ ಆಗಿದೆ. ಊಟ ಮಾಡುವರಂತೆ ಬನ್ನಿ. ಹೋಗಿತ್ತು ಪಲ್ಲ. ಮತ್ತೆ ಯಾವ ತುಪ್ಪ ಬೇಕು? ಹೋಗ್ರಿ, ನನಗೆ ನಾಚಿ ಆಗುತ್ತಿದೆ. ನಿಮಗೆ ಇದೇ ತುಪ್ಪ ಬಂದ್ರೆ, ಇದೇ ತುಪ್ಪ ಬೇಕು ಅಂದ್ರೆ ನೋಡಿದವರು ಏನಂತಾರು? ಏನಂತಾರು? ವಸಂತ ಮಾಸದಲ್ಲಿ ಕೋಗಿಲೆಗಳು ಚಿಗುರಿದ ಮಾವಿನ ಚಿಗುರು ಹೀರಿಕೊಳ್ಳಲು ಗಿಡದಿಂದ ಗಿಡಕ್ಕೆ ಹಾರಾಡುದಲ್ಲವೇ? ಆ ಜೋಡಿಗಳು ಅಲ್ಲಿ ದುಳಿದು ಎಂದು ಹರಿಯುತ್ತಿರುವ ಮಲಾಪ್ರಮ ನದಿ, ಯಾರು ಬಯಲದೆ ಬಾಯಾರಿ ಬಂದ ಹಕ್ಕಿ ಪಕ್ಷಿಗಳು ಆ ನೀರನ್ನು ಕುಡಿದು ಸಂತೋಷ ಪಡಲಿಲ್ಲವೇ? ಆ ನವ ಜೋಡಿಗಳು ರಾಮೇಶ್ವರನು ಸೀತಾದೇವಿಯನ್ನು ಹೊಲಿಸಿಕೊಳ್ಳಲು ಬಂಗಾರದ ಜಿಂಕೆಯನ್ನು ಸೃಷ್ಟಿಸಿದ, ಅದೇ ಅವಳ ಮನಸ್ಸನ್ನು ಕದ್ದು ಅದೇ ಜಿಂಕೆಯನ್ನು ಬೆಂಡೆತ್ತಿಕೊಂಡು ಹೋಗಿ ಶ್ರೀರಾಮಚಂದ್ರ ಕಾಡಿಗೆ ಹೋಗಲಿಲ್ಲವೇ? ನೀನು ನನ್ನ ಬಂಗಾರದ ಜಿಂಕೆ ಕಣಿ, ನೀನು ನನ್ನ ಬಂಗಾರದ ಜಿಂಕೆ. ನಿನ್ನನ್ನು ನೋಡಿದರೆ ಈ ಸಮಯ ಬೇರೆ ಇದ್ದ ಹಾಗಿದೆ. ನೀವು ನನ್ನನ್ನು ಹಾಗೆ ನೋಡುತ್ತಾ ಕುಳಿತು ಬಿಟ್ರೆ ಹೇಗ್ರಿ? ಹದವಾಗಿ ಈ ಭೂಮಿ ತಾಯಿ ಬೀಜವನ್ನು ಬಿತ್ತುವುದು ಯಾವಾಗ? ನೋಡಿ, ನೀವು ಬೇಗ ನೀವೆಲ್ಲ ರೆಡಿ ಮಾಡಿಕೊಳ್ಳಿ, ನಾನು ಮನೆಗೂ ಹೋಗಿ ಎಲ್ಲ ರೆಡಿ ಮಾಡಿಕೊಂಡು ಬರುತ್ತೇನೆ. ಹಾಗೆ ಎತ್ತುಗಳಿಗೆ ಜೋಳವನ್ನು ಹಾಕಿ ಕೋಲರ ಬಂಡೆಯನ್ನು ಹುರಿಸಿ ನೀವು ರೆಡಿ ಮಾಡಿಕೊಳ್ಳಿ, ನಾನು ಮನೆಗೆ ಹೋಗಿ ಬರ್ತೇನೆ. ಆಯ್ತು ಆಯ್ತು ರಾಣಿ ಅವರೇ, ಮಾರಾಯಣ ಅವ್ರು ಹೇಳಿದ್ರೆ ಸಾಕು, ಬೇಗ ಒಂದು ಇಂಪಾದ ಕಂಡು. ಆಯ್ತು ಆಯ್ತು, ನಿಮ್ಮಂತ ಗಂಡಸರಿಗೆ ಗೊತ್ತು ಗೊತ್ತನೇ ಇರುವುದಿಲ್ಲ. ನಿನ್ನಂತ ಶ್ರೀಮತಿ ಕೈ ಹಿಡಿದ ಗುಣವತಿ ಜೊತೆಯಾದಾಗ
ರೆಡಿ ಮಾಡ್ಕೋರಿ, ನಾನು ಹೊರಗಡೆ ಹೋಗಿ ಎಲ್ಲ ರೆಡಿ ಮಾಡುತ್ತೇನೆ. Thank you.
ಯಾವುದೇ ಒಂದು ಬಣ್ಣದ ಅಕ್ಕಿ ಈ ಕಡೆನೇ ಬರ್ತಾ ಇದೆ, ಬರಲಿ ನೋಡೋಣ. ಯಾರೇನ ನೀನು? ಒಂದ್ ಸ್ವಲ್ಪ ದಾರಿ ಬಿಟ್ಟು ನಿಲ್ಲಬೇಕು ಬೇಡವೋ ನೀವು? ಓಹೋ, ಗೀತಾರಾಣಿ ಅವರು ನೀವ? ನಾನು ಇದೇ ಊರಿನ ಬಸವರಾಜನ ಧರ್ಮಪತ್ನಿ ಗೀತಾ ಅಂತ. ಓಹೋ, ಆ ಬಡ ಭಿಕಾರಿ ಬಸವರಾಜನ ಹೆಂಡತಿಯಾಗಿ ಬಂದಿರುವೆ? ಯಾಕನ್ನ, ನಿನಗೇಕೆ ಈ ರೀತಿ ಸಂಕಟ? ಸಂಕಟ ಅಲ್ಲ ಗೀತಾ, ನಾವಿಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿರುವಾಗ ನಿನ್ನ ರೂಪವನ್ನು ಕಂಡು ನಿನ್ನಲ್ಲೆಲ್ಲ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿದ್ದೆ. ಆದರೆ ನಾನು ಅರ್ಧದಲ್ಲೇ ಕಾಲೇಜನ್ನು ಬಿಟ್ಟೆ, ಕೆಲಸಕ್ಕೆ ಸೇರಿದೆ ಗೀತಾ. ಈಗ ನಾನು ದೊಡ್ಡ ಕುಬೇರನಾಗಿದ್ದೇನೆ ಗೀತಾ, ದೊಡ್ಡ ಕುಬೇರನಾಗಿದ್ದೇನೆ. ನೀನು ಕುಬೇರನಾದರೆ ನಾನೇನು ಮಾಡಬೇಕು? ನನ್ನ ಮನಸ್ಸಿನಲ್ಲಿ ನೀನೇ ತುಂಬಿಕೊಂಡಿರುವೆ ಗೀತಾ. ಎಷ್ಟು ಹುಡುಕಿದರೂ ನೀನು ನನ್ನ ಕಣ್ಣಿಗೆ ಬೀಳಲಿಲ್ಲ. ಅಕಸ್ಮಾತ್ ಇವತ್ತು ನೀನು ನನ್ನ ಕಣ್ಣಿಗೆ ಬಿದ್ದಿರುವೆ. ನೋಡಿ ನೋಡಿ ಮಿಸ್ಟರ್ ವಿಷ್ಕಂಠ, ಯಾರಿಗಾಗಿ ಯಾರು ಅಂತ ಬ್ರಹ್ಮ ಮೊದಲೇ ಸೃಷ್ಟಿಯನ್ನು ಮಾಡಿರ್ತಾನೆ. ನೋಡು ಗೀತಾ, ನೀನೇ ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡಿರುವಾಗ ಆ ಬಡ ಭಿಕಾರಿ ಬಸವರಾಜನನ್ನು ಮದುವೆಯಾಗಿ ಏನು ಸುಖ ಪಡುತ್ತಿರುವೆ? ಅವನಿಗೆ ಡೈವರ್ಸ್ ಅನ್ನು ಕೊಟ್ಟು ನನ್ನಲ್ಲೇ ಮದುವೆಯಾಗಿ ಬಿಡು. ನೋಡಿ, ನಾವು ಮನಸ್ಸು ಮಾಡಿದ್ದು ಸಿಕ್ಕರೆ ನಾವೇಕೆ ದುಡಿಯಬೇಕು? ಮನಸ್ಸು ಮಂಗೆ ಇದ್ದ ಹಾಗೆ ನೋಡು, ನಿನ್ನ ವೇದಾಂತವನ್ನು ನನಗೆ ತಿಳಿದುಕೊಳ್ಳಲು ನನಗೆ ಬೇಕಾಗಿಲ್ಲ. ನೋಡು ಗೀತಾ, ನಿನ್ನ ವೇದಾಂತವನ್ನು ಕೇಳಲ್ಲ ಈ ವಿಷಯ ಕಂಠ. ಮಾಡಿದ್ದೇ ಮಾತು, ಮಾಡಿದ್ದೇ ಕೆಲಸ. ನೋಡಿ ಮಿಸ್ಟರ್ ನಿಷ್ಕಂಠ, ಗರಿತ ಹೆಣ್ಣನ ತಡೆದರೆ ನಿನ್ನ ಚಿನ್ನಿಗೆ ನೀನೇ ತೋಡಿಕೊಂಡಂತೆ ಆಗುವುದು. ಯಾವುದರಲ್ಲಿ ಕಡಿಮೆ ಇದ್ದಾನೆ ಹೇಳು ಗೀತಾ?
ಆ ಬಸವರಾಜನನ್ನು ಕೈಬಿಟ್ಟು ನನ್ನ ಐಶ್ವರ್ಯಕ್ಕೆ ನೀನೇ ಒಡೆತಿಯಾಗುವೆ. ಬಾಗೀತ ಬಂದು ನನ್ನ ಕಾಮದಾನ ಹಿಂಗಿಸುವ. ಏನಂದೆ ನೀನು? ಈ ನಿನ್ನ ಆಸ್ತಿ ಐಶ್ವರ್ಯಕ್ಕೆ ಮರಳಾಗುವ ಹೆಣ್ಣು ಅಲ್ಲ ಈ ಗೀತಾ. ಈ ಶ್ರೀಮಂತರನ್ನ ಮರೆತು ಒಬ್ಬರ ಬರವನ್ನ ಕೈ ಹಿಡಿದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಮ್ಮದಿಯಿಂದ ಜೀವನ ಸಾಗಿಸಲು ಬಂದಿರುವನ ವಿನಃ ಶ್ರೀಮಂತ ಹೆಂಜರ ತಿಂದು ಬದುಕುವ ಗಂಡ ಗಂಡಸರಿಗೆ ಪಾಠ ಕಲಿಸುವ ಪಾತ್ರ ಹೆಣ್ಣು ಕನ ಇವಳು. ಮುತ್ತಿನ ತರ ಗೀತಾ, ಮುತ್ತಿನ ತರ. ನಾನು ಈ ನಿನ್ನ ಸೌಂದರ್ಯಕ್ಕೆ ಮನಸೋತಿದ್ದೇನೆ ಗೀತಾ. ನನ್ನ ಮನಸ್ಸನ್ನು ತಣಿಸುವ ಗೀತಾ. ಈ ಸ್ವಚ್ಛಂದವಾದ ಕಾಡಿನಲ್ಲಿ ಹಕ್ಕಿ ಪಕ್ಷಿಗಳು ನೆಲದಾಡುವಂತೆ, ಜಿಂಕೆ ಮರಿಗಳು ಜಿಗದೆ ಆಡುವಂತೆ, ಈ ಮಳೆಗಾಲದಲ್ಲಿ ನವಿಲುಗಳು ಗರಿ ಬಿಚ್ಚಿ ಜಿಗಿಯುವಂತೆ ಒಂದಾಗುಣ ಭಾಗಿ ತಾಯಿ ಕಾರ್ಮೋಡದಲ್ಲಿ. ನೋಡು ಮಿಸ್ಟರ್ ವಿಷ್ಕಂಠ, ಈ ಹೆಣ್ಣು ಹೊಲಿದರೆ ನಾರಿ ಮುನಿಸರ ಮಹಾಮಾರಿ ಅನ್ನೋದು ಖಾಲಿ ಮಾತು ನಿನ್ನೆ ಕೇಳಿಲ್ಲವಾ? ಅದರಂತೆ ನಾನು ಮತ್ತೊಬ್ಬರ ಹೆಂಡತಿ ಎಂಬುದನ್ನು ನೆನಪಿರಲಿ. ಹಾಗೇನಾದ್ರೂ ಈ ವಿಷಯ ನನ್ನ ಗಂಡನಿಗೆ ತಿಳಿದರೆ ನಿನ್ನ ಹೆದೆಯನ್ನು ಕೇಳಿ ಬಿಸಿ ರಕ್ತವನ್ನು ಕುಡಿದು ಬಿಡುತ್ತಾನೆ. ಬಲು ಎಚ್ಚರ. ಯಾಚ್ಚರ ಹೇಳುವ ಹುಚ್ಚ ಎಣ್ಣೆ, ಬಡವನ ಸಿಟ್ಟು ದೌಡೆಗೆ ಮೂಲ ಎಂಬ ಗಾದೆ ಮಾತು ನಿನಗೆ ತಿಳಿದಿಲ್ಲವೇ? ನೀನೇ ನೀಳಾಗಿ ಬರೆಯೋದು ನರ ಭಕ್ಷಕನಂತೆ ಹೊತ್ತುಕೊಂಡು. ದಯವಿಟ್ಟು ನನಗೆ ಏನು ಮಾಡಬೇಡಿ, ನನ್ನನ್ನು ಬಿಟ್ಟು ಬಿಡಿ, ನಾನು ನಿಮ್ಮ ಕೈ ಮುಗಿದು ನಾನು ಬೇಡಿಕೊಳ್ಳುತ್ತೇನೆ. ಆದರೆ ನನ್ನ ಕೋಪಕ್ಕೆ ನೀವು ಗುರಿ ಆಗಬೇಡಿ. ನಿಮ್ಮ ತಂಗಿಯಿಂದ ತಿಳಿದು ನನಗೆ ನನ್ನನ್ನು ಬಿಟ್ಟು ಬಿಡಿ. ಇದೇ ರೀತಿ ಆ ಕೌಶಿಕ ಮಹಾರಾಜ ಅಕ್ಕ ಮಾಧವಿಯನ್ನು ಆಸೆ ಪಟ್ಟು ನಾಶವಾಗಲಿಲ್ವೇ? ಅದರಂತೆ ನೀನು ನಾಶವಾಗುವುದು ಬೇಡ. ನಿನ್ನ ಪಲ್ಲದ ಮಾತಿಗೆ ಮಾರು ಹೋಗೋಣಲ್ಲ. ಈ ವಿಷಕಂಠ ಮಾಡಿದ್ದೆ ಕೆಲಸ ಮಾಡಿದ್ದೆ ಆಟ. ನೋಡಿ ದಯವಿಟ್ಟು ನನಗೆ ಏನು ಮಾಡಬೇಡಿ, ನನ್ನನ್ನು ಬಿಟ್ಟು ಬಿಡಿ. ನೋಡು ಗೀತಾ, ಕಟುಕನ ಕೈಯಲ್ಲಿ ಕುರಿ ಸಿಕ್ಕಾಗ ಕಟಕಾದನ್ನ ಕಡಿಯದೇ ಬಿಡೋಣಲ್ಲ. ಈಗ ನೀನು ನನ್ನ ಕೈಯಲ್ಲಿ ಸಿಕ್ಕಿರುವೆ, ನಿನ್ನನ್ನು ಬಿಡುವ ಮಾತೇ ಇಲ್ಲ. ನೀನಾಗೆ ಬರುವೆ ಅಥವಾ ದ್ರೌಪದಿ ಅಂತ ನಿನ್ನನ್ನು ಸೀರೆಯನ್ನು ಸೇದು ಮೌನ ಭಂಗಗೊಳಿಸಲಿ. ನೋಡಿ ಮಿಸ್ಟರ್ ವಿಷ್ಕಾಂತ, ನೀ ಹಿಡಿದಿರುವ ಕೈಯನ್ನು ಆದರೆ ನನ್ನ ಕಾಲಲ್ಲಿರುವ ಚಪ್ಪಲಿಯನ್ನು ನಿನ್ನ ಕಪಾಲಕ್ಕೆ ಮೋಕ್ಷ ಮಾಡಬೇಕಾಗುತ್ತದೆ. ಬಲು ಎತ್ತರ. ನಿಮ್ಮಂತ ಭಂಡ ಗಂಡಸರಿಗೆ ಒಂಟೆಯನ್ನು ಸಿಕ್ಕಿದಳೆಂದು ಬಂದಂತೆ ಮಾತನಾಡಲು ನಾಚಿಕೆ ಆಗುತ್ತಿಲ್ಲ ನಿಮ್ಮ ಹೋಶಿ ಜನ್ಮಕ್ಕೆ? ನನ್ನಂತ ಹರೆಯದ ಗಂಡಿಗೆ ನಿನ್ನಂತ ಹರೆಯದು ಹೆಣ್ಣು ಸಿಕ್ಕಾಗ ನಾಚಿಕೆ ಪಟ್ಟರೆ ಸುಖ ಸಿಗುದು ಯಾವಾಗ ಗೀತಾ, ಯಾವಾಗ? ಹಲೋ ಭಂಡನ ಮಗನೇ, ಮನೆಯಲ್ಲಿ ನಿನಗೆ ತಾಯಿ ಹಕ್ಕ ತಂಗಿಯರಿದ್ದರೆ ಮನೆಯಲ್ಲಿ ಹೋಗಿ ಕೇಳು, ನನ್ನ ಕಾಮ ದಾಹ ಹೆಚ್ಚಾಗಿದೆ, ನನ್ನ ದಾಹ ಹಿಂಗಿಸಬೋ ಅಂತ. ಪಾಪಿ ನರಭಕ್ಷಕ, ನಾನು ಎಷ್ಟು ಹೇಳಿದ್ರು ನೀನು ಕೇಳುವಂತಿಲ್ಲ. ಹಾಗಾದ್ರೆ ಹಾಗಾದ್ರೆ ಈಗ ನಾನೇನು ಮಾಡಲಿ ಇವಾಗ? ನೋಡು ಗೀತಾ, ನಿನ ಕೊನೆಯದಾಗಿ ಹೇಳುತ್ತೇನೆ. ನೀನಾಗೆ ನೀನು ಬರುವ ಅಥವಾ ಹೊತ್ತುಕೊಂಡು ಹೋಗಿ ಹಣ ಬಹುಸಲಿಲ್ಲ. ಹಾಗಾದ್ರೆ ನೀವು ನನ್ನನ್ನು ಮಾತನಾಡಿಸ್ಕೊಡ್ತೀರಾ? ಒಂದೇಕೆ ಗೀತಾ, ನೂರು ಮಾತುಗಳನ್ನು ಹೇಳು, ನಡೆಸಿಕೊಡುತ್ತೇನೆ ನಿನಗಾಗಿ. ಈಗ ನಾನು ಈಗ ಬುದ್ಧಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆದ್ರೆ ನಾವಿಬ್ಬರು ಸೇರಿ ಈ ಬುತ್ತಿಯನ್ನು ಬಿಚ್ಚಿ ಚೆನ್ನಾಗಿ ಊಟ ಮಾಡುವುದು ಒಳ್ಳೇದಲ್ವಾ? ಆ ನಂತರ ನಮ್ಮಿಬ್ಬರ ಪ್ರೇಮದ ಮಿಲನದ ವಿಷಯ ಬೇರೆ. ಆಯ್ತು ಗೀತಾ, ಹಾಗಾದ್ರೆ ಈಗ ನಾನು ಏನು ಮಾಡಲಿ? ಏನು ಮಾಡಬೇಕಾಗಿಲ್ಲ, ಅಲ್ಲಿ ಕಾಣುತ್ತಿರುವ
ಆ ಬಾವಿಯಲ್ಲಿ ಒಂದು ಕೂಡ ನೀರು ತುಂಬಿಕೊಂಡು ಬಂದ್ರೆ ಅಷ್ಟೇ ಸಾಕು, ನೀವು ಬರದ್ರೊಳಗಾಗಿ ಈ ಬುತ್ತಿಯನ್ನು ಸಿದ್ಧಗೊಳಿಸುತ್ತೇನೆ. ಓಕೆನಾ? ಆಯ್ತು ಗೀತಾ. ಕಂಠ ಬೀಸುವ ಮೋಸದ ಜಾಲಕ್ಕೆ ಎಂದಾದರೂ ಒಂದು ದಿನ ನಿನ್ನ ರೆಕ್ಕೆಯನ್ನು ಮುರಿದು ನಾಗರ ಹಾವಿನಂತೆ ವಿಷ ತುಂಬಿಕೊಂಡು ನಿನ್ನನ್ನು ಕಚ್ಚಲೆ ಬಿಡೋಣಲ್ಲ. ಇದೇ ಮೋಸದಿಂದಲೇ ಸತ್ಯದಿಂದ ಹೋರಾಡಿ ಕೊನೆಗೆ ಪಾಂಡವರಿಗೆ ಸಿಕ್ಕಿದ್ದು ವನವಾಸ. ಅದೇ ಕೊನೆಗೆ ಆ ಶ್ರೀಕೃಷ್ಣ ಪರಮಾತ್ಮನಿಂದ ಅವರಿಗೆ ಜಯವಾಗಲಿಲ್ಲವೇ? ಇನ್ನು ಅಂತ ದೇವಾಲಯ ದೇವತೆಗಳೇ ಮೋಸ ಹೋಗಿರುವಾಗ ನಮ್ಮಂತವರ ಪಾಡೇನು? ಎಂದಾದರೂ ಒಂದು ದಿನ ನಿನ್ನ ರಕ್ಕೆಯನ್ನು ಮುರಿದು ನಿನ್ನ ದೇಹದ ಸುಖವನ್ನು ಸವಿಯಲಾರದೆ ಬಿಡೋಣಲ್ಲ. ಈ ವಿಷಯ ಕಂಠ
ಬಾರ್ಸಿದಲ್ಲಿ ನಿಂದರಿಸಲಿ. ಹಾ, ಮತದಾರರಲ್ಲಿ ಸವಿನಯದ ಪ್ರಾರ್ಥನೆ. ಬಂಧುಗಳೇ, ನಾನು ಹೇಳೋದನ್ನ ಸ್ವಲ್ಪ ಚಿತ್ತವಿಟ್ಟೆ ಕೇಳಿ. ಈಗ ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ನಮ್ಮ ಸತ್ಯಪುರ ಕ್ಷೇತ್ರದಿಂದ ನಮ್ಮ ಕಾಳಿಂಗರಾಯರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ದೀನ ದಲಿತರ ಬಂಧು ಅಭಿವೃದ್ಧಿ ಅಧಿಕಾರರು ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಈಗ ನಮ್ಮ ಕಾಳಿಂಗರಾಯರ ಗುರುತು ಟೈಗರ್, ಹುಲಿ, ಹುಲಿ. ಹಲೋ, ಹುಲಿ ಹುಲಿ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಇದುವರೆಗೆ ನಿಮ್ಮನ್ನು ಉದ್ದೇಶಿಸಿ ನಮ್ಮ ಕಾಳಿಂಗರಾಯರು ಎರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಎಲ್ಲರೂ ಶಾಂತಿ ತಂದ ಕುಳಿತುಕೊಳ್ಳಬೇಕಂತ ವಿನಂತಿ ಮಾಡುಗಳೇ. ನಮ್ಮ ರಾಜ್ಯದ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ನಮ್ಮ ಶಾಂತಿ ಕ್ರಾಂತಿ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ನಮ್ಮ ಪಕ್ಷದ ಗುರುತು ಹುಲಿ ಚಿಹ್ನೆ. ಹುಲಿ ಚಿಹ್ನೆಗೆ ತಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನನ್ನು ಆರಿಸಿ ತರಬೇಕೆಂದು ವಿನಂತಿ. ನಾ ಈ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಆರಿಸಿ ಬಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂದು ಬಯಸಿದ್ದೇನೆ. ಬಂಧುಗಳೇ, ನಾನು ಬಡವರ ಅಭಿವೃದ್ಧಿಯಾಗಿ ಹೋರಾಡುವೆನು. ಎಲ್ಲರಿಗೂ ಸರ್ಕಾರಿ ನೌಕರಿ ಸಿಗಬೇಕು. ರೈತರ ಸಾಲ, ಪಂಪ್ಸೆಟ್ ಸಾಲ ಮನ್ನಾ ಆಗಬೇಕು, ಇಲ್ಲ ತುಂಬಬೇಕು. ಆದ್ದರಿಂದ ಬಂಧುಗಳೇ, ನೀವು ನಮ್ಮ ಪಕ್ಷಕ್ಕೆ ಮತವನ್ನು ಹಾಕಿ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ಮತದಾರ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆ, ನನ್ನ ಮತಕ್ಕೆ ಓಟ ಹಾಕಿ ಆರಿಸಿ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ಶಾಸಕರಿಗೆ, ನಾನು ಮುಂದಿನ ಹಳ್ಳಿಗೆ ಹೋಗಬೇಕಾಗಿದೆ ಬಂಧುಗಳೇ. ಆದ್ದರಿಂದ ತಮ್ಮಲ್ಲಿ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ನಾನು ತೆರಳುತ್ತೇನೆ ಪ್ರಚಾರಕ್ಕಾಗಿ. ನಮಸ್ಕಾರಗಳು. ನೋಡ್ರಪ್ಪ, ಅಕ್ಕಂಗ್ಯರ ಅಂತಮ್ರ ತಾಯಿಗಳು, ಗುರು ಹಿರಿಯರ ತಂದೆಗಳು, ಮಾವ ಅಕ್ಕಂದಿರು ಅರಿಸಿಟ್ಟಾಗಬೇಡ, ನಿಮ್ಮನ್ನು ಕರಿತೀನಿ. ಎಲ್ಲರೂ ನಮ್ಮ ದನಿಗೆ ಓಟ್ ಹಾಕಿ ಅವ್ರನ್ನ ಮುಂದೆ ತಂದ್ರೆ ಅಂದ್ರೆ ನಿಮಗೆ ಪಂಪ್ಸೆಟ್ ಫ್ರೀ, ಎಲ್ಲ ರೊಕ್ಕ ಕಟ್ಟಂಗಿಲ್ಲ, ಎಲ್ಲ ಫ್ರೀ ಕೊಡ್ತಾರ. ಮತ್ತ ಹೆಣ್ಮಕ್ಕಳು ಸಂಧಿ ಬೇಕಿರಲ್ಲ ತರಕೊಮ್ಮಿ, ನಿಮಗೆ ರಿಕ್ಷಾ ಫ್ರೀ, ಒಂದು ಟೋಕನ್ ಕೊಡ್ತಾರ, ಟೋಕನ್ ಕೊಟ್ರ ನಿಮ್ದು ಫ್ರೀ ಕರ್ಕೊಂಡು ಹೋಗ್ತಾರ ಅಂದ್ರಕ. ಮತ್ತೇನೈತ್ರಿ, ನಮ್ಮ ದನಿಯಾರಿಗೆ ನಿಮ್ಗೆ ಹೆಂಗ ಬರ್ತತೆ, ಹಂಗ ಗುದ್ರಿ, ಹಿಂದರ ಗುದ್ರಿ, ಮುಂದರ ಗುದ್ರಿ, ಒಟ್ಟ ನಮ್ಮ ಎಮ್ ಎಲ್ ಆರ್ ಮುಂದಕ್ಕೆ ತೊಂಬರ್ರಿ, ಇಷ್ಟ ಸಾಕ್ರಿ. ದಿಲ್ಲಿ ಕೆ ಬದಲೆ ಸನಮ್, ದಿಲ್ಲಿ ಕೆ ಬದಲೆ ಸನಮ್, ದೇಜುಕೆ 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 ಎಲ್ಲಿಗೆ ಸುಣ್ಣಬೇಡಿ, ಎಲ್ಲ ಜಾತರಾಗ ಅವಳಾಗಲಿಯಲ್ಲಿದ್ದೆ, ಓ ಮತ್ತು ರಾತರಾಗ ಅವಳಾಗಲಿಯಲ್ಲಿದ್ದೆ, ಓ ಮತ್ತು ರಾತರಾಗ. ಅಲ್ರಿ, ಈ ಮೊಸರು ಮಾರು ಹುಡುಗಿ ಮೋಸ ಮಾಡಿ ಫೋಟೋ ಹಂಗ ತೆಗಿಸ್ಕೊಂಡ ಬರೀ ಕಾಲಿ ಗಡಿಗೆ ಮೊಸರು ಗಡಿಗೆ ತೋರಿಸಿ ಹೋದಾಕೆ
ಇಷ್ಟು ಹೊತ್ತಾದ್ರೂ ಇನ್ನೂ ಬರಲ್ರಿ, ಇವತ್ತು ಬರ್ರಿ. ಎಲ್ಲ ಮೊಸರು ಗಡಿಗೆ ನಾನಾ ಮೊದಲು ಖಾಲಿ ಮಾಡಿ ಕೈ ಬಿಡ್ತಾನೆ. ಬೆರಿಕಿದ್ರೇನ್ರಿ? ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ, ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ, ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ, ಗ್ಯಾಸ್ ರಿಪೇರಿ ಮಾಡೋರು ಬಂದಾರ್ರಿ. ಹೌದ್ರಿ, ಒಳಗೆ ಸೇರಿದ್ದರೆ ಕಂಡು ಬಿದ್ದಾವೋ, ನಿನ್ನ ಜೋತ್ ಬಿದ್ದಾವೋ, ಕಿವಿಯನ್ನ ಎರಡು ಚಿಮಿಕೆ ಜೋತ್ ಬಿದ್ದಾವೋ, ಜೋತ್ ಬಿದ್ದಾವೋ, ಮೇಡಮ್ ಮಾರ ಮೈನೊಮ್ಮೆ ಸಪ್ಪನ್ನ ಮಂಚ ಮತ್ತು ನಗದಾದೆ ಕಾಡಿನೋರೆ ಯಾತಕ್ಕೆ ನನ್ನ ಓರೆ, ಯಾತಕ್ಕೆ ನನ್ನ ಓರೆ. ಸಂಜೆ ಕೆಂಪಾದಾಗ ಸೂರ್ಯ ತಂಪಾದಾಗ ಮತ್ತಿತ್ತು ಸುತ್ತಮುತ್ತ ಕಾದಾಗ ಓಪನ್ ಹೇರು ಬಿಟ್ಟುಕೊಂಡು ಓದಲ ಹಾರ ಏನೋ ಹುಡುಗ ನಡು ದಾರಾಗ ನಿಂತ ಗಡಿಗೆ ಪಡಿಗೆ ಅಂತಂದ ನನ್ಗ ಭಯಕತ್ತಿಯಲ್ಲ, ಯಾಕ ಹುಷಾರ ಆಯ್ತಿಲ್ಲ ನಿಮ್ಗ? ನಾ ಏನು ಭಯಕತ್ತಿಲ್ರಿ, ಮೊನ್ನೆ ಮೊಸರು ಮಾರು ಹುಡುಗಿ ನಮ್ಮ ಊರಿಗೆ ಬಂದಿದ್ಲ್ರಿ, ಮೊಸರು ಗಡಿಗೆ ಕೊಡ್ತಾನಂತ ಹೇಳಿ ಬರೀ ಖಾಲಿ ಗಡಿಗೆ ತೋರಿಸಿ ಹೋಗಿದ್ಲ, ಅದಕ್ಕ ದಾರಿ ಕಾಕೋ ಅಂತ ನಿಂತಿದ್ದೀನ್ರಿ. ಅಯ್ಯೋ, ನಾನಾ ಮೊಸರು ಮಾರು ಹುಡುಗ್ರಿ ಅವ್ರ. ಓ ಬೆರಿಕಿದ್ರೇನ್ರಿ? ಹೆಂಗಸೂರು ಕುಡಿಯಕ್ ಹತ್ಯಾರ ಅಂದ್ರ ಇನ್ ನಮ್ಮ ಡಾಕ್ಯಾಗೆಲ್ಲ ಬರ್ಬೇಕು ಚಾಯ್ಸ್ ಸರಿ ಕುಡಿಯಕ್. ಯಾಕ ಗಂಡಸರು ಅಷ್ಟ ಕುಡಿಬೇಕಣ್ಣ, ಹೆಂಗಸರು ಕುಡಿಬಾರ್ದಂತಂದ ಕಾನೂನು ಯಾವ ಹೇಳ್ದವ ಇಲ್ವಾ? ಹಂಗೇನ್ ಯಾವ ಕಾನೂನು ಇಲ್ಲ ಅಂದಂಗ ನೀ ಯಾರ? ಯಾಕಣ್ಣ ಗುರ್ತು ಹಿಡಿಲಿಲ್ಲ? ಓಹೋ, ನೀನಾ ಪುಗ್ಸೆಟ್ಟೆ ಫೋಟೋ ತೆಗೆಸ್ಕೊಂಡ ಬರೀ ಖಾಲಿ ಗಡಿಗೆ ಮೊಸರು ತೋರಿಸಿ ಹೋದಾಕೆ ಇವತ್ತು ಸಿಕ್ಕೆ ಕೋರ್ನೇನ ಮೊಸರು ಗಡಿಗೆ ಏನದು ಕೊಡೋದು? ನಿನಗ ನೆನಪರ ಐತಲ್ಲ ಅವತ್ತ ತೆಗಸ್ಕೊಂಡಿದ್ದು. ಅಲ್ಲ, ಫೋಟೋ ಚಲೋ ಇದ್ರ ಅಷ್ಟ ರೊಕ್ಕ ಕೊಡಕ್ ನಾನು, ಫೋಟೋ ಚಲೋ ಇಲ್ಕ ಕೊಡಂಗಿಲ್ಲ. ಸಿಕ್ತೀರಾ? ಏ ಹುಡುಗಿ ಬಾಯ್ಲ. ಏನ ಈಗಿನ ಹುಡುಗಿಯಾರ ಗಂಡಸ್ರಿಗಿಂತ ಕೈ ಕೊಡದು ಬಾಳ ಜಾಸ್ತಿ ಆಗೈತೆ. ಏನು ಮೆತ್ತಿಗದಾರು ಪಾಚಿ ಕೈ ಎಲ್ಲ ಸುಳ್ಳ ತಿರುಮಲ್ ನಮ್ ಗಾದಿ ಹಿಡ್ದಂಗತ್ ನೋಡ್ರಿ, ಗಾದಿ ಎಲ್ಲ ಸುಳ್ಳ. ನಿಮ್ ಫೋಟೋನ ಬಹಳ ಚಂದ ಬಿಡ್ರಿ ಫೋಟೋ ಸ್ವಲ್ಪ ಅನ್ನಂಗ. ನಿಮ್ ಹೆಸರು ಹೇಳ್ತಾರೇನ್ರಿ ಸ್ವಲ್ಪ? ಮೊನ್ನೆ ನಮ್ಮ ಅಪ್ಪಂಗ ಅದನ್ನ ಕೇಳೇ ಇಲ್ಲ. ನನ್ನ ಹೆಸರ ನೋಡ್ ಹುಡುಗಿ, ನನ್ನ ಹೆಸರ ನಿಂಗಪ್ಪ ಅಂತ. ಅದು ನಿಮ್ಮಂತ ಹರೇದು ಹುಡುಗ್ಯಾರ ನಿಂಗು ಮಾಮ, ನಿಂಗು ಮಾಮ ಅಂತ ಕರೀತಾರ. ಇನ್ನು ನಮ್ಮ ದೋಸ್ತಿ ಬಾಳ ಹುಡುಗರಂತೂ ನಿಂಗ್ ರಾಜ್, ನಿಂಗ್ ರಾಜ್ ಅಂತ ಕರ್ತಾರ. ಮತ್ ಇನ್ನೊಂದ್ ಹೆಸರು ಕರ್ತಾರ ಹೇಳ ಬ್ಯಾಡ ಹೇಳ ಕೌನ್ಸಿಲಿಂಗ್ ಮತ್ತ ಅದು ಬಿಟ್ಟ ಅಂತ ಕರ್ತಾರ. ಅಲ್ರಿ ನಿಮ್ದ ಆಗೈತೇನ್ರಿ ಮದುವೆಗಿದೀವಿ? ನಮ್ ದಿನ ಮದುವೆಗಿದೀವಿ, ಏನಾಗಿಲ್ ಬಿಡ್ರಿ. ನೋಡ್ ನಿಂಗ ವಾ, ನನಗೂ ಯಾರಿಲ್ಲ, ನೀ ನನ್ನ ಮದುವೆ ಹಚ್ಚಿನ. ನನಗೂ ಏನೋ ತೊಂದ್ರೆ ಇಲ್ಲ.
ಇಲ್ಲ ಬಿಡ್ರಿ, ಮದ್ವೆ ಆಗೋದ. ಆದ್ರ ನಮ್ಮಪ್ಪ ಅದನಲ್ಲ, ಅವನ್ ಕಾಟ ಬಾಳ ಆಗ್ಬಿಟ್ಟೈತೆ. ಏನ್ ಮಾಡುದು, ಅವನ ಕೇಳೋದ ಹೂ ಅಂಡೇಳ್ಕಂತ ಯಾವಾರ ದೇವ್ರ ಗುಡಿಯಾಗ ಹೋಗಿ ಲಗ್ನ ಆಗಿ ಬಂದ. ಯಾರು ಗೊತ್ತನ್ರಿ ಹುಡುಗಿ ಬಾಯಿಲ್ ಯಾಕೆ ಹೇಳ, ಕೈ ಮೇಲ ಕೈ ಹಾಕ. ಯಾಕಂದ್ರ ಈಗಿನ ಹುಡುಗಿಯರ ಗಂಡಸುರ್ಕಿಂತ ಕೈ ಕೊಡೋ ಬಾ ಜಾಸ್ತಿ. ಏನು ಮೆತ್ತಗಳ್ರಿ ಬಾಕಿ ಕೈಯ್ರಿ ಲೋಕಪ್ಲಾರ್ದನ್ ಕಾದ ನೋಡ್ರಿ. ಹಂಗಾರ ಹೊಡಿ ಒಂಬತ್ತ ಬಿಡ ಒಂದ್ ತಮ್ಮನ್ ಸಾಂಗಿಲ್ಲ. ಮೊದಲ ಸವಾರಿ ಮನಕ ಬಂದರ ಪಾವಮೈ ಕನಕ, ಮೊದಲ ಸವಾರಿ ಮನಕ ಬಂದರ ಪಾವಮೈ ಕನಕ. Thank you.
ಬಸವಣ್ಣವ್ರೆ ಬಂದ್ಯಾವ ಬಸವಣ್ಣವ್ರೆ ಪಂಚ ಬಡ ಅಂತ ಹೇಳ್ತಾರ ಪಾಟಿ ಬಾರಿ ಸಿಕ್ಕತ್ತ ಪಾದಿಗೆ ನನಗಿಲ್ಲ ನಿಮ್ಮ ಪಾದಲ್ಲ ವರಾಂಚಿಗೆ ನನಗಿಲ್ಲ ಆ
ಅಪ್ಪ ನಂದ ಪಿಸಿ ಕಟ್ಕೊಂಡಂಗ ಕಾಂತತ್ಲ ಇದ ದಂಡ ಪಿಂಡಗಳು ಇವರು ದಂಡ ಹಡಿಬಾರ್ದ್ರಿಯಪ್ಪ ಒಂದು ಏನು ಮಗಳು ಹಡಿಬಾರ್ದ ಸಾಕು ಸಾಕಾಗೈತೆ ನೋಡ್ರಿ ಅಪ್ಪ ಸಾಕು ಸಾಕಾಗೈತೆ ನನ್ನ ಮಗಳ ಕಾಟ ಏ ಯವ್ವ ಮಗಳ ಬ್ಯಾಡ ಯವ್ವ ನೀ ಮಗ ಮಗಳ ಹೆಸರು ಮಾರೋದು ಬ್ಯಾಡ ಅಂದ್ರೆ ಎಲ್ಲಿ ಕೇಳ್ತಾರ ರೀ ಈಗಿನ ಹರಿಯೋದು ಹುಡುಗ್ಯಾರ ಅಲ್ರಿ ಆ ಸಿಲ್ಲಿಗಪ್ಪನ ಗುಡಿಗೆ ಹೊಕ್ಕಾಳ್ರಿ ಸಕ್ರಿ ತಗೊಂಡ ಈಕೇನ್ ಜೇರ್ಗೆ ಹೋಗೋದಿಲ್ರಿ ಅಪ್ಪ ಆ ಕೆಂಪನ ಕಬ್ಬಿನ ಪಡ್ದಾಗ ಹೋಗ ಅಂತಾಳ್ರಿ ಈಕೆ ಕೆಂಪನ್ ಸಾಟಪ್ಪನ ಹೇಳ್ಯಾನ್ರಿ ಅಪ್ಪ ಇದನ್ನೆಲ್ಲ ನನಗೆ ನನ್ನ ಮಗಳು ಸುದ್ದಿ ಅಡಿಬಾರ್ದ್ರಿ ಅಪ್ಪ ನನ್ನ ಮಗಳಿಗೆ ಎಲ್ಲಾರ ಒಂದು ಚಲೋ ವರ ನೋಡಿ ಚಲೋ ವರ ನೋಡಿ ಲವು ಲಗನ ಮಾಡಿಬಿಟ್ನಿ ಅಂದ್ರೆ ನನ್ನ ತಲೆ ಮೇಲೆ ಭಾರ ಕಡೆ ಮಕ್ಕತ್ ನೋಡ್ರಿ ಅಪ್ಪ ಕಡೆ ಮಕ್ಕತ್ತೆ ಅಲ್ಲ ಯವ್ವ ನನ್ನ ಮಗಳ ದಿನ ಉತ್ತರನ್ಯಾಗ ಮೊಸರು ಮಾರಕ್ ಹೊಕ್ಕಿದ್ದೆಲ್ಲ ಆ ಕಿವಿಡಿಟ್ಟಲ್ಲ ಅಜ್ಜನ ಹೆಂಡತಿ ಕಾಳವಕ್ಕ ಅದಕ್ಕೆ ಮುದಬಾಡ್ಯಾಗ ಕೂಳ ಹಾಕೋದು ಕಮ್ಮಿ ಮಾಡ್ಯಾಳ ಎಲ್ಲಿ ನೀನ ಮೊಸರು ಕೊಟ್ಟ ಬರ್ತಿದ್ದೀನ ಅದಕ್ಕ ತಡ ಆಗಿ ಬರ್ತಿದ್ದೀನ ಅನ್ನೋದು ನನಗೆ ಗೊತ್ತಾಗಿತ್ತು ನೋಡ್ ತಂಗಿ ಯವ್ವ ಮಗಳ ತಂಗಿ ನಿಂಗವ್ವ ಎಲ್ಲಿ ನೀವು ಏನಿ ನಾವು ಲಘು ಬಾ ಶಾಂತಿ ಶಾಂತಿ ತಬಲಾದ ಅನ್ರಿ ಶಾಂತಿ ನೋಡ ಇಲ್ಲೇ ಕಾಲ ಕಾಣ ಹಂಗ ಯಾಕೆ ಹೋದ್ರ ಕಾಣಕತ್ತಿ ನಂದ ಪೇಸ್ಗೆಟ ನಿಂದ ಪೇಸ್ಗೆಟ ನೀ ಯಾವಾಗ ಕಲ್ತೀವ ತಂಗಿ ತಕ್ಕಿ ಬಡಿದ ಏ ನಿನ್ನ ಅವನ ನೀ ತಡ ಆಗಿ ಯಾಕೆ ಬರ್ತೀವಿ ಅನ್ನೋದು ನನಗ್ ಗೊತ್ತಾಗಿತ್ತ ಯಾಕಂದ್ರ ಐದು ಹುಡುಗರದವ ಯಾರು ಆರ್ ಸಿ ಬಿ ಟೀಮ್ ನಡ್ಸಿನ ಕಿತಾಬತ್ತೆ ಗೊತ್ತಾಗಿತ್ತ ಅದಕ್ಕ ನೀ ತಡ ಆಗಿ ಬರ್ತೀಯ ಅಂತ ಹೌದು ಮತ್ತ ಏನ್ ತೆಗಿತಾನ ಅವನ ಏನ್ ಅವನ ಏನ್ ಸೀರೆ ತೆಗಿತಾನ ಏನ್ ಜಂಪರ್ ತೆಗಿತಾನ ಸೀರೆಗೆ ಎಲ್ಲ ಇಲ್ಲ ಫೋಟೋ ತೆಗಿತಾನವ ಹಂಗಾದ್ರೆ ಚಲೋ ಕಲ್ಸಿದಂಗ ಆತವ ತಂಗಿ ಏ ತಮ್ಮ ಹೇಳ್ರು ಏ ತಮ್ಮ ನಿಂಗನ ನಿನ್ನ ಮನ್ಯಾಗ ಹುಷಾರೈತಲು ಬಾಳ ಐತೆ ಹೆಂಗ್ಲಿ ತಮ್ಮ ಅರೇ ದುಡಿಗೆ ಒಬ್ಬಕ್ಕೆ ಸಿಕ್ಕಾಗ ಹಿಂಗ ಫೋಟೋ ತಕೊಂಡ್ ನಿಂತ್ರಿ ಹೆಂಗ್ಲಿ ತಮ್ಮ ಹಂಗಾದ್ರ ಅಕ್ಕಿದವ್ರು ಚಂದ ತೆಗದಿ ಅಂದ್ರ ನಂದು ಒಂದು ತೊಡೆ ತೆಗಿಲ್ಲ ನೋಡೋಣಂಗಾದ್ರ ಅಲ್ರಿ ಬರೇ ನಾವ ಹರೇದು ಹುಡುಗಿಯಾರನ್ನ ಮಾತ್ರ ಫೋಟೋ ತೆಗಿತೀವಿ ನಮ್ಮಂತ ಮುದುಕರು ಫೋಟೋ ತೆಗಿದಿಲ್ಲ ಅದ್ರಾಗ ನೀವು ಮಾರಿ ಹೆಂಗೈತೆ ಗೊತ್ತ ಜಂಡಾ ಮೃಗ ನೋಡ್ರಿ ನಾ ಜಂಡಾ ಮೃಗ ಆದ್ರ ಹೊಟ್ಟೆ ಮರಿ ಮಾರಾಗೈತೆ ಉಡ್ಸವನ್ ಮೋತಾಗೈತಲ್ಲ ನಿಂದ ಯಾರು ಹೇಳ್ತಾರ ಯಾವ ಉಡ್ಸವ ಪೇಸ್ಗಟ್ ಕ್ಯಾಮ್ರಾದಾಗ ಮುಟ್ಟಿಲ್ಲ ನಿನ್ನ ಕ್ಯಾಮ್ರಾ ಸರಿ ಇಲ್ಲ ತಮ್ಮ ಅದ ನಿನ್ನ ಕ್ಯಾಮ್ರಾ ಹೋಗೈತೆ ಆ ಮಾಳೆ ಮುಚ್ಚಾ ಕರ್ಕೊಂಬಂದ್ ತಗೋತೀನ ತಮ್ಮ ನಾನು ನಿನಗೆ ಯಾಕ ಬೇಕು ಫೋಟೋ ನಿಮ್ಮವ್ವ ಲಗುನ ಶಿವನ ಪರ ಸೇರ್ಬಿಟ್ಲುವಾ ಯವ್ವ ಸುಡ್ಗಾಡಕ್ ಹೋಗಿ ಬಿಟ್ಲಕ್ಕೆ ಅದಕ್ಕೆ ನಾನು ಒಂದು ಚಂದಂದು ಫೋಟೋ ತೆಗೆಸ್ಕೊಂಡ ಅದ್ರಾಗಿನ ಒಂದು ಚಲೋ ಹುಡುಗಿ ನೋಡಿ ಆರಿಸಿ ಮದುವೆ ಆಗ್ಬೇಕಂತ ಮಾಡಿನ ತಂಗಿ ಅಯ್ಯಪ್ಪ ಹಂಗೆಲ್ಲ ಅಳಬೇಡ ನಂದು ಮದುವೆ ಮಾಡ ಮದುವೆ ಮಾಡಿದ್ ಐತಲ್ಲ ನಿನಗೊಂದು ಹಾಡೋದು ಕೊಡ್ತೀನಿ ಮದುವೆ ಮಾಡ್ಕೊಳಕಂತ ಶೆಟ್ರ ನಿಮ್ಮ ಮಗಳು ಹೇಳುವ ಮಾತ ಕರೆ ಐತಿ ನಿಮ್ಮ ಮಗಳು ಹೇಳುವ ಮಾತು ಕರೆ ಐತಿ ಕೊಟ್ಟು ಲಗ್ನ ಮಾಡಿಬಿಡ್ರಿ
ಮುಖ ನೋಡು ನಮ್ಮ ಈ ನನ್ನ ಮಗನ ಮುಖ ತೇಂದು ಹೋಗದ್ ಬಾಳೆ ಸಿಪ್ ಆಗೈತಿ ದಾರಕ್ಕೆಲ್ಲ ಗುಂಡಕ್ಕೆಲ್ಲ ತೂಕ ಮಾಡಿದ್ರಿ. ಹೌದು ಇವ್ ಬಾ ಚಂದಪ್ಪ. ಏ ಮಗನ ಅಂದಾಗ 12 ಬಿದ್ದವ್ರ ನನಗ ಎಲ್ಲಿ ಅಟ್ಟು ಉಪಯೋಗಿಲ್ಲದ್ದು ಇಲ್ಲೊಂದೈತೆ ಇಲ್ಲೊಂದೈತೆ ಇನ್ನೇನ ಕಟ್ಕೊಂಡು ಅಡ್ಡಾಡಿನ ಅವನ. ಹೌದಾ ತಂಗಿ ನಡಿವ ಈ ಮಗನ ಕೂಡ ನಿಂತ್ರ ಇನ್ನು ಎಲ್ಲೆಲ್ಲಿ ತಗೋತಾನ ನಡಿ ತಂಗಿ ಹೋಗೋಣ. ಶೆಟ್ಟಿ ಶೆಟ್ಟಿ ನಾ ಬಾಳ ಕೊಟ್ಟೆ ಶೆಟ್ಟಿ ಶೆಟ್ಟಿ ನಾ ಬಾಳ ಕೊಟ್ಟೆ ಇನ್ನ ಮಗಳನ್ನು ಬಲುದಿಲ್ಲ ಬಲುವತ್ತೆ ಏನಾರ ಮಾಡ ಏನಾರ ಹೇಳ ಇನ್ನ ಮಗಳನ್ನು ಹೊತ್ಕೊಂಡು ಪಾತ್ರೆ ನೋಡ ನಾ ಕೊಡುವುದಿಲ್ಲ ನಾ ಕೊಡುವುದಿಲ್ಲ ನನ್ನ ಮಗಳನ್ನ ನಿನಗನ ಕೊಡುವುದಿಲ್ಲ ನೀ ತಾಮ್ರ ಹಾಕೊಂಡು ಊರೂರ ತಿರುಗತೆ ಅಲ್ಲ ಮಾವ ನಿನ್ನ ಮಗಳು ಅಂತಲೇ ಏನೈತಿ ಏನೈತಿ ಅಂತಲೇ ಏನೈತಿ ಮಗನ ಸಲಿ ಕೊಟ್ರೆ ಮೈ ಮೇಲೆ ಬರ್ತೀಯ ಮಗನ ಸರಿ ಮಗನ ಸರಿ ಸಾಡ್ರ ಮಾವ್ರ ನಾ ಎದ್ರ ಕಮ್ಮಿ ಸ್ವಲ್ಪ ಹೇಳ ಚಿನ್ನಾಳದ ಗೊಂಬ ಇದ್ದಂಗ ಲಕ 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 ಅಂತ ಹೋಯ್ತೀನಿ ನಿಮಗಾದ್ರೂ ಗೊರ್ತೈತಿ. ನಡಿವ ನೀನ್ ನಾವು ನಡಿ ಚಿಡಗಾಲ ಹುಟ್ಟಿದ್ದ ಕೋಲಾರ ಮಾಯಂಗರದಾಗ ಹುಟ್ಟಿದಂಗ ಕಾಂತೀನಿ. ನೀವ್ ಅದನ್ನ ಬರೀ ಬಂಡಲನ್ ಮಗ ಅದನ ಇವನ್ ಕೊಂಡು ನಿಂತ್ರ ನಮ್ದೇನ್ ಕೆಲಸ ಆಗುದಲ್ಲ. ಅಲ್ರಿ ಶಾಂತ್ರ ನಾ ಬಂಡಲ ಮಾವೇ ಮಗನ ಮಾವ ಯಾವಾಗ ಅನ್ಲಿ ನಾನ ನನ್ನ ಮಗಳಿಗಿನ್ನ ತಾಳಿನ ಕಟ್ಟಿಲ್ಲ ಮಗನ ಆಲೆ ನಾ ಮಾವ ನಿನಗ ಈಗಾಗಲೇ ಜೈ ಕಟ್ಟಿನ ಬಿಡ್ರಿ ತಾಳಿನ ಅವ್ನ ಜೈ ಕಟ್ಟಾಕ ದುರ್ಗಾ ಬರ್ತೀನಿ ನಿಮಗೆ ಕೂಡ ಮಾಡಿಲ್ಲ ಮಗನ ಎನಗಾರು ಮಾಡಿಲ್ಲ ಅಪ್ಪ ಇವ ಬಾಳ ಚಂದ ಕಟ್ಟ ಎಲ್ಲಿ ಕಟ್ಟೇನವ ಮಗಳ ನಾಲ್ಕು ಮಂದಿ ಮುಂದೆ ಕಟ್ಟಬೇಕ ಅಂದ್ರ ಲಾಗಿನ ನಾನು ಮಗಳಿಗೆ ತಾಳಿ ಕೊಟ್ಟು ಗಂಡ ಹೆಂಗಿರ್ಬೇಕು ಗೊತ್ತಾ ಹೆಂಗಿರ್ಬೇಕು ಶೆಟ್ಟಿ ಒಬ್ಬನ ಮಗ ಇರಬೇಕ ಅದನ್ನ ಇದ್ರಿಬ್ರ ಮೇಲಾಗಿ ಶ್ರೀಮಂತನಾಗಿರ್ಬೇಕ ಸ್ವಲ್ಪ ಮೆಂಟಸ್ ನಡ್ಬದೇವನ ಮನೆಯಾಗ ಮುಸ್ರಿ ಬಾಂಡಿ ತಿಕ್ಕಬೇಕ ಆವ ನಿನ್ನ ಮಗಳಿಗೆ ಆಮೇಲೆ ನಂದು ಸಾನದ ಟ್ಯಾಕ್ಟರ್ ಗೋಬಟ ಐತಿ
ಅದನ್ನ ವರ್ಸ್ ಅಂದ್ರೆ ದಿನ ವರ್ಸ್ಬೇಕ, ಅದನ್ನ ವರ್ಸಿ ವರ್ಸ್ರೆ ನಿಂದ ಗುಮ್ ಅಂದ್ರೆ ಗುಮ್ಸ್ರೆ ಅಷ್ಟು ಅಲ್ತಮ್ಮ. ಇನ್ನೂ ಒಂದೈತಿ, ನನ್ನ ಒಲ್ಲೆಗಿನ ಚಿಕ್ಕಮ್ಮ ಆದ್ರ ಅದನ್ನ ಒಳಗೆ ಹೋಗಿ ಒಕ್ಕೊಂಡು ಬರಬೇಕ ಅಂತ ನನ್ನ ಮಗಳು ಕೊಡ್ತೇನೆ ಮಗನ. ನಿನ್ನಂತ ಚಿಪ್ಪಣ್ಣ ಹಾಕಿ ಕೊಡ್ದಲ್ಲ ಮಗನ ನನ್ನ ಮಗಳು. ನಾ ಬಿಡುದಲ್ಲ, ನೀ ಬೇಕಾದಂಗ ನಿಂತು ಹೋಗೋ ಗುಳ್ಯಾಗ ಮಾರಿಯ ಕುಡಿ. ನಾ ಬಿಡುದಲ್ಲ. ಯಾಕೆ ಬಿಡುದಲ್ಲ ಪಾ ಮಗನ? ಅಂತೂ ಹುಡುಗಿ ಬಲಿಗೆ ಬಿದ್ದಂಗ ಆತ. ಲೇ ಮಾವ ಶೆಟ್ಟಿ ಪಂಚರ್ ತಿದ್ದು ಮಾವ ಹೊತ್ತು ನೋಡಿ ಕತ್ತಲದಾಗ ನಿನ್ನ ಮಗಳ ಹೊತ್ಕೊಂಡು ಹೋಗ್ಲಿಕ್ಕಂದ್ರ ನನ್ನ ಹೆಸರು ಫೋಟೋಗ್ರಾಫರ್ ನಿಂಗಪ್ಪನ ಅಲ್ಲ. ನೋಡ್ರಿ ಏನ್ ಮಾಡ್ಬೇಕ್ರಿ, ಮದ್ವೆ ಆಗ್ಬೇಕಂದ್ರೆ ಇಷ್ಟೆಲ್ಲ ತ್ರಾಸ ಬರ್ತಾವ್ರಿ. ಅದಕ್ಕ ನನಗ ಮದ್ವೆ ಆಗೋದು ಬ್ಯಾಡ ಅನ್ಸ್ಬಿಡತ್ರಿ. ಆದ್ರ ಕೇಳ್ಬೇಕಲ್ರಿ, ಇದು 15 ವಯಸ್ಸ ಹಿರಿಯರು ಏನೋ ಅಂತಾರಲ್ರಿ, ಮೀಸಿ ಬಂದಾಗ ದೇಶ ಕಾಣಗಲ್ ಅಂತ, ಅದೇನೋ ಬಂದಾಕಿಗೆ ಹಿರಣೋ ಕಾಣಗಲ್ ಅಂತ. ಹಂಗಾಗತ್ರಿ ನಮ್ ಜೀವನ. 15 ವಯಸ್ಸ ಏನಾರ ಎಡವಟ್ಟ ಆತಂದ್ರ ನಮ್ ಜೀವನ ಹಾಳ ಹೋಗತ್ರಿ. ಮತ್ತೆ ಹೇಳಿ ಬರ್ತೀವ್ರಿ, ಸ್ವಲ್ಪ ಆರಾಮ್ಸಿ ಕುಂದ್ರಿ. ಸಪ್ಪ ಮಾಡೋರು ಕಲಾವಿದಿಗೆ 200 ರೂಪಾಯಿ ಕೊಟ್ಟು. ಗೀತೋ ಗೀತೋ ಏನು ಮಾಡ್ತೀವಿ ಒಳಗೆ? ಏನ್ರಿ ಯಾಕ್ರಿ ಬಹಳ ಖುಷಿಯಿಂದ ಇದ್ದಿರಲ್ಲ, ಎಷ್ಟೊಂದು ನಗನಗುತ್ತಾ ಇರುವಿರಲ್ಲ, ಏನು ಸಮಾಚಾರ ಅಂತ? ನೋಡು ಗೀತಾ, ಈ ಪತ್ರವನ್ನು ತಮ್ಮ ಡಾಕ್ಟರ್ ಪದವಿಯನ್ನು ಪಡೆದುಕೊಂಡು ಇವತ್ತು ಅಮೆರಿಕದಿಂದ ನಮ್ಮ ಊರಿಗೆ ಬರಕತ್ತಿದ್ದಾನೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ಗೀತಾ? ಅಯ್ಯೋ ಆಯ್ತು ಬಿಡಿರಿ, ನಿಮ್ಮ ಆಸೆಯನ್ನು ಪೂರೈಸಿದನಲ್ಲ ಆ ನಿಮ್ಮ ತಮ್ಮ. ಹಾ ಗೀತಾ, ಹಗಲು ರಾತ್ರಿ ಓದಿ ಸ್ವರಿಗಿ ಸಣ್ಣನಾಗಿದ್ದಾನೆ. ಹೌದಾ? ಅವನಿಗೆ ಹುಗ್ಗಿ ಅಂದ್ರೆ ತುಂಬಾ ಇಷ್ಟ. ಹುಗ್ಗಿ ಬೇಗ ಹಪ್ಪ ಶಾಂಡಿಗೆನು ತಯಾರು ಮಾಡಿಬಿಡು. ಏನ್ ಮಾಡ್ಬೇಕ್ರಿ? ಹಬ್ಬದ ಸಂಡಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ನನ್ನ ಮೈದನ ಬರೋದು ಅಷ್ಟೇ ತಡ ನೋಡಿ, ಅವನು ಹೊಡ್ತಾ ಹೆಂಗ್ ಮಾಡ್ತೀನಿ. ಹಾ ಗೀತಾ, ನೆನಸೋಳಿಗೆ ನಮ್ಮ ತಮ್ಮ ಬಂದೇ ಬಿಟ್ನಲ್ಲು. ಹಾ ಬಂದೇ ಬಿಟ್ರು. ಅಲ್ಲ ತಮ್ಮ, ಒಂದು ಫೋನ್ ಮಾಡಿದ್ರೆ ನಾನೇ ಚಕ್ರಿಯನ್ನು ಹೊಡೆದುಕೊಂಡು ಬರ್ತಿದ್ದೆಯಲ್ಲ. ಅಣ್ಣ ಟ್ರೈನ್ ಬರುವುದು ಬಹಳ ಹೊತ್ತಾಯ್ತು, ಅದಕ್ಕೆ ನಾವೇ ಬಂದೆವು. ರಾಧಾ, ಇವರು ನನ್ನ ಅಣ್ಣ ಬಸವರಾಜ್ ಅಂತ, ಇವರು ನನ್ನ ಅತ್ತಿಗೆ ಗೀತಾ ಅಂತ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡ ನನಗೆ ತಂದೆ ಸ್ಥಾನದಲ್ಲಿ ನಿಂತು ಹಗಲಿರುಳು ದುಡಿದು ನನ್ನನ್ನು ದೊಡ್ಡ ಡಾಕ್ಟರ್ ಆಗಿ ಮಾಡಿದ್ದಾನೆ ನನ್ನ. ಬಾರದ ಅವರ ಆಶೀರ್ವಾದ ಪಡೆದುಕೊಳ್ಳೋಣ. ತಮ್ಮ ಇವ್ರು ಯಾರು? ಇವ್ರು ಹೇಗೆ ಕರೆದುಕೊಂಡು ಬಂದಿರುವೆ? ಅಣ್ಣ ಇವಳು ನನ್ನ ಕ್ಲಾಸ್ಮೇಟ್ ರಾಧಾ ಅಂತ, ಅಮೆರಿಕದಲ್ಲಿ ನಮ್ಮಿಬ್ಬರ ಪರಿಚಯವಾಯಿತು, ಮೇಲಾಗಿ ಅಗರ್ಭ ಶ್ರೀಮಂತರ ಮಗಳು, ಹಾಗೆ ಮದುವೆ ಕೂಡ ಮಾಡಿಕೊಂಡು ಬಿಟ್ಟೆ ಅಣ್ಣ. ಅಂತೂ ತೋರಿಸ್ಬಿಟ್ಟಿಯಾ ನಿನ್ನ ಕಲಿತ ಬುದ್ಧಿಯನ್ನು. ನನ್ನ ತಮ್ಮ ದೊಡ್ಡ ಡಾಕ್ಟರ್ ಆಗಿ ಬರ್ತಾನೆ ಎಂದು ಬರತಂಗಿ ಮಗಳನ್ನು ಮದುವೆ ಮಾಡಬೇಕೆಂದು ಅಮ್ಮನಿಂದ ವಚನ ತೆಗೆದುಕೊಂಡಿದ್ದೆ. ವಚನ ಭ್ರಷ್ಟಾದಿಯಲ್ಲು ತೊಲಗುವಲ್ಲಿಂದ ನಿನ್ನ ಮುಖವನ್ನು ನೋಡಲಾರೆ. ಅಲ್ಲರಿ ಹೋಗ್ಲಿ ಬಿಡ್ರಿ, ಅವ್ರೇನು ತಪ್ಪು ಮಾಡಿಲ್ಲ ಬಿಡಿ, ಏನು ಅರಿಯದ ವಯಸ್ಸು, ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆ ಆಗಿದ್ದಾರೆ, ನಾನು ಕೂಡ ನಿಮ್ಮನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿಲ್ಲವೇನು? ಆಯ್ತು ಗೀತಾ, ಎಷ್ಟಾದ್ರೂ ನೀನು ಅವನ ಅತ್ತಿಗೆಲ್ಲವೇ ಅತ್ತಿಗೆ ಬಲು ಜಾನೆ ನೀನು. ಅಣ್ಣ ಕೋಪಿಸಿಕೊಳ್ಳಬಹುದೆಂದು ಗೊತ್ತಿತ್ತು, ಆದರೆ ನೀವು ಮಾತ್ರ ನನ್ನ ಮೇಲೆ ಕೋಪಿಸಿಕೊಳ್ಳುವುದೆಂದು ಮೊದಲೇ ಗೊತ್ತಿತ್ತು. ಹಲೋ ಗಡಿ, ಈಗ ತಾನೇ ಊರಿಗೆ ಬಂದ್ವಿ. ಇಲ್ಲಿ ಹಾಳಾದ ಮಣಿ, ಹಳ್ಳಿ ಗುಗ್ಗು ಜಡ, ಡೈನಿಂಗ್ ಟೇಬಲ್ ಇಲ್ಲ, ಫ್ಯಾನ್ ಇಲ್ಲ, ಟಿವಿ ಇಲ್ಲ. ಹಾ ನಾಳೆನೆ ನಾಳೆನೆ ಎಲ್ಲವನ್ನ ತೆಗೆದುಕೊಂಡು ನೀನು ಇಲ್ಲಿಗೆ ಬಂದ್ಬಿಡು. ಸರಿ ಡೇಡಿ. ಅದೇ ಬಹಳ ದಿನವಾಯ್ತು ನಿಮ್ಮ ಕೈಯಾರೆ ಮಾಡಿದ ಪೈಸದ ಊಟ ಮಾಡದೆ, ಬೇಗ ಬಡಿಸಿ ಬರಮ್ಮ, ಎಲ್ಲರೂ ಕೂಡಿ ಊಟ ಮಾಡೋಣ. ಅತ್ತೆ
ನಂತರ ಊಟ ಮಾಡಿದರಾಯ್ತು. ಈ ಎಲ್ಲರೂ ಕೂಡಿದ ಸಂತೋಷದ ಸಮಯದಲ್ಲಿ ಸುಂದರವಾದ ಗೀತೆಯನ್ನು ಹಾಡಬಾರದೆ? ಅಣ್ಣಯ್ಯ ಬಾಳು ಅಂಗಾರು ಹಾರೈಸಿ ನಾನ ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತಿದೆ ಹಳ್ಳಿ ಜನ ಎಂಥವರೆಂದು. ನಾನು ಪಟ್ಟಣಕ್ಕೆ ಹೋಗಿ ಕಲಿತಿರಬಹುದು, ಆದರೆ ತಾತರ ಕಾಲದಿಂದಲೂ ನಮ್ಮದು ರೈತ ಮನೆತನ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಈ ಪರಮಾತ್ಮ. ಎಷ್ಟೋ ವಿದ್ಯೆ ಕಲಿತವನು ನನ್ನ ಅತ್ತಿಗೆ, ಬಡ ರೈತನಾದ ನನ್ನ ಅಣ್ಣ ನನ್ನ ಕೈ ಹಿಡಿಯಲಿಲ್ಲವೇ ಅನ್ನ ಅತ್ತಿಗೆ ಚಿನ್ನ ಕಣಿ ಅವರು ಚಿನ್ನ ನೋಡಿದ್ರೆ ಗೊತ್ತಾಗೋದಿಲ್ವೇ ಈ ಜನ ಎಂಥವ್ರು ಅಂತ. ನಡೀ ಒಳಗೆ ಹೋಗೋಣ. ಮನೆಗೆ ಹೋದರೆ ಹೇಗಿರಲ್ಲ
ಹೊರಬೀಳಲೆ ನಿನ್ನ ಮಧುರವಾದ ಕಂಠದಿಂದ ಸುಂದರವಾದ ಗಾಯನ. Thank you.
ಏನಪ್ಪ ಮಾಡಬಾರ್ದ, ಈ ಪೊಲೀಸ್ ನೌಕರಿನ ಮಾಡಬಾರ್ದ, ರಾತ್ರಿ ಒಂದ್ ರೌಂಡ್ ಹೊಡೆದ ಮನಿಗೋಗಿ ನಿದ್ದೆ ಮಾಡ್ಬೇಕಂದ್ರ ಹೊಸದಾಗಿ ಬಂದಾರಿ ನಮ್ ಸಾಹೇಬ್ರ ಬಾಳ ಸ್ಟ್ರಿಕ್ ಅದಾರ, ಇನ್ನು ಹೇಳ್ತೀನಪ್ಪ ಹೇಳು ಅಂದ್ರ ಇನ್ನ ನಿನ್ ಮದುವೆನ ಆಗಿಲ್ಲ ಅಂತಾರ. ಅಲ್ಲ ಆ ಮೊಸರು ಮಾರು ಹುಡುಗಿ ನಾಳೆ ಬರ್ತನ ಅಂತ ಓದಾಕಿ ಇನ್ನಾದ್ರೂ ಬಂದಿಲ್ಲ, ಎಲ್ಲಿ ಆ ಉತ್ತರ ಕಾವನು ಗತಿ ಈಕೆ ಹಾಳಾಗ ಹೋದಂತನ. ಇವತ್ತು ಬರ್ಲಿಕ್ಕೆ ಏ ನೀ ನನ್ನ ಮದುವೆ ಹಾಕ್ಯ ಏನಿಲ್ಲೋ, ಇದ್ರ ನಿಮ್ಮ ದಾರಿ ನಿಮಗ ನಮ್ಮ ದಾರಿ ನಮಗ. ಹಾ ಬರಲಿ ಬರಲಿ. ಮ್ಯಾಗಿ ನವನಿಗೆ ದೋಸ್ತ ಮತ್ತೆ ತಿಮ್ಮಲ್ಲ ಒಂದು ಸಾರಿ ನೀ ಹೇಳಿ ಬಿಡು ಕಾಡಬೇಡ ನೀ ಹೇಳಿ
ಗಡಿಗೆ ಹೊತ್ಕೊಂಡು ಅದಕ್ಕ ನಮ್ಮ ಅಪ್ಪನ ಕೇಳಾವಲ್ಲ ಅದಕ್ಕ ಈ ವ್ಯಾಪಾರಕ್ಕ ನೀನ್ ತಿನ್ನೋಡ ಹೆಂಗ ನಾ ಎಲ್ಲಿ ಆ ಚೌಕ್ಸಿದ್ದೆ ನಿನ್ ಗಡಿಗೆ ತೂತ್ ಮಾಡ್ಯಾನ ಅಂತ ತಿಳಿದಿದ್ದೆ ಮದ ಒಂದ್ ಇದು ಮುಂಜಾಲೆ ಕುಂತಾಗ ಮಣ್ಣು ಮುಗ್ತಿರ್ತಂತ ನಾ ಹೇಳಿದ್ದೆ ಏನ್ ಕೆಲ್ಸ ಮಾಡಿದಿ ಯಾವ ಕೆಲ್ಸ ಅದಾರಿ ಮದ್ವೆ ಕೆಲ್ಸ ಬೇಡಪ್ಪ ಮಾರೆ ನಿಮ್ಮಂತ ಪೊಲೀಸರ ಚಟ ಅಂಕರ ಮೊದ್ಲ ಬೇಡ ಎಲ್ಲೆಲ್ಲ ತಿರುಗಿ ಬರೋದು ಮನ್ಯಾಗ ಬೀಳುದ ನಿಮ್ಮ ಮ್ಯಾಗ ಎಬ್ಬಿಸಿ ಬೇಬಿಸಿ ಸಾಕ ಹೋಗತ್ತ ನಿಮಗೂ ಈ ಅಬ್ಸು ರೂಢಿ ಐತ ಅಂದಂಗ ಆತೆ ಅಲ್ಲ ನೀನ ನಿಂಗಿ ಏನ್ ಬೇರಿಕೆದಿಯ ನೀನ ನಿನಗ ಇನ್ನ ಮದ್ವಿನ ಆಗಿಲ್ಲ ಎಷ್ಟ್ ಬೇಗ ರೂಢ ಮಾಡ್ಕೊಂಡಿ ಅಬ್ಸೋದನ ಸೋದ್ದಾದ್ಬಿಡು ನೋಣ ಅಲ್ರಿ ಇವ ಯಾ ಪೊಲೀಸ್ ರೇಪ ಅಲ್ಲ ಇವ್ಗೇನ ರೂಢಿನ ಇಲ್ಲ ಅಂತ ಅಲ್ಲ ನೀವು ಪೊಲೀಸ್ ಅಂದ್ರೆ ಆಟೋ ರೂಟಿ ಮಾಡ್ಕೊಳಕಾಗ ಈಗ ಕಾಲದಾಗ ಐತಲ್ಲ ರೋಡಿನಾಗ ಕುಡದ ಹಂಗ ಬಿದ್ದಿರ್ತಾರ ಹುಡುಗರು ನೀವು ಒಂದ್ ಸ್ವಲ್ಪ ಅವರಿಗೆ ಎಚ್ಚರ ಮಾಡಿ ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ಬೇಕು ಇಂತ ಪೊಲೀಸ್ ಕೆಲಸ ಮಾಡುದಂದ್ರೆ ನಾನ್ ನಮ್ಮಂಗಿಲ್ಲ ಬಿಡ ನೀನಂಕಾರ ಪೊಲೀಸ ಅಲ್ಲ ಬಿಡ ಎಲ್ಲಾ ನಿಂಗೆ ಇಷ್ಟೆಲ್ಲಾ ತಿಳ್ಕೊಂಡಿ ಅದನ್ನ ಹೋಗಲ್ ಬಿಡ ಹಳೆ ಪುರಾಣ ನನ್ನ ಕೆಲಸ ಏನ್ ಮಾಡಿದ್ವಿ ಅದನ್ನ ಹೇಳಿ ಬೇಗ ಏ ಯಾವ ಕೆಲಸ ಮದುವೆ ಆಗೋ ಕೆಲಸ ನಮ್ಮ ಅಪ್ಪನ ಕೇಳ್ಕೊಂಡ್ ಬಂದಿದ್ಲೋ ಆ ಪಂಚರ್ ತಿದ್ದವನ ಮೊದಲ ಅಂದಿಲ್ಲ ಪೊಲೀಸರ್ನ ಮದ್ವೆ ಮಾಡ್ಕೊಂಡಿಲ್ಲ ನಾನಂತಂದ್
ನೋಡಿ ಹಿಂಗೆ ಪೊಲೀಸರ ಅಂದ್ರ ಸುಮಾರ ಅಂತ ತಿಳ್ಕೊಬೇಡ. ಗಡಿ ನಾಳಿನಲ್ಲಿ ಹೇಗೆ ಸೈನಿಕರು ಭಾರತ್ ಮಾತೆ ಕಾಪಾಡ್ತಾರೋ ಇಲ್ಲಿ ನಾವು ಕಳ್ಳ ಕಾಕರಿಂದ ನಿಮ್ಮನ್ನು ಕಾಪಾಡ್ತೀವಿ. ಪೊಲೀಸರು ಇರುವುದರಿಂದಲೇ ಯಾವ ಭಯ ಇಲ್ಲದ ನಿಮ್ಮಂತ ಹುಡುಗ್ಯಾರ ಹರಿಗೆ ಆಡ್ತೀರಿ. ಇಲ್ಲ ಅಂದ್ರ ಇಲ್ಲಿ ಸುದ್ದಾರ ಹುಡುಗರು ಅದಾರಲ್ಲ ನಿಮ್ಮಂತ ಸುಮ್ಮನೆ ಹುಡುಗ ಬಿಡ್ತಾರ, ಜಿಂತಾತ ಆಡಿಕೈ ಬಿಡ್ತಾರ. ಅದಕ್ಕೆ ನೀ ನನ್ನ ಮದುವೆ ಆಗಿಬಿಟ್ರ ನಿನ್ನ ಕೊಳ ತುಂಬ ನಕ್ಲೇಸ ಕಟಾಣಿ ಡಾಬಾ ತೀಕಿ ಸರ ಎಲ್ಲಾ ಮಾಡಿಸಿ ಹಾಕ್ತೀನಿ. ಹೌದೇನು ಪೊಲೀಸ್ ಮಾಮ? ಮಾವ ತೇನ್ ಚಲೋ ಆಗುತ್ತೆ ನಿನ್ನ ಬಾಯಾಗ ಬಾರೇ ನನ್ನ ಮುದ್ದಿನ ಅರ್ಗಿನಿ. ಹೌದೇನು ನನ್ನ ರಾಜ ನೋಡಿ ಒಂಬತ್ತ ಮಾಡಿಕೊಂಡ